ಅವ್ರನ್ನ ಮಾಡ್ತೀರಾ? ಅದಾದ್ಮೇಲೆ ಇದಕ್ಕೆ ಏನೇನು ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಆ ಸಬ್ಜೆಕ್ಟ್ ವೈಸ್ ಏನೇನು ಬೇಕು ಎಲ್ಲ ಸರ್. ಈಗ ನಮ್ಮ ಈ ಪ್ರಶ ನಮ್ಮ ಕೆ ಆರ್ ಪುರಂ ಶಾಲೆಯಲ್ಲಿ ಅಂದರೆ ಭಾಳ ಖುಷಿಯಾಗುತ್ತೆ. ನಾನು ಭಾಳ ದಿವಸದಿಂದ ಹಿಂದೆಲ್ಲ ನೋಡಿದ್ದೇನೆ, ಯಾಕಂದರೆ ಇಲ್ಲಿ ನಾನು ಶಿವಮೊಗ್ಗದಲ್ಲೇ ಇದ್ದಿದ್ದರಿಂದ ಪ್ರಶ ಈಗ ಇಷ್ಟು ಮಕ್ಕಳಾಗಿರೋದು ನೋಡಿದ್ರೆ ಇಲ್ಲಿ ಭಾಳ ಸಂತೋಷ ಆಗುತ್ತೆ. ಸರ್ಕಾರದಿಂದ ಕೊಟ್ಟಂಥ ಸೌಲಭ್ಯಗಳನ್ನು ವ್ಯವಸ್ಥಿತವಾಗಿ ಬಳಸಿಕೊಂಡು ಇಲ್ಲಿ ಶಿಕ್ಷಕರು ಮತ್ತು ಇಲ್ಲಿ ಎಸ್ ಡಿ ಎಂ ಸಿಯವರು ಮತ್ತು ಪೋಷಕರು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಪ್ರಾಯಶಃ ನಮ್ಮ ಎಲ್ಲ ಶಾಲೆಗಳಲ್ಲೂ ಇದೇ ರೀತಿ ಶಿಕ್ಷಕರು ಪೋಷಕರು ಮತ್ತು ಎಸ್ ಡಿ ಎಂ ಸಿಯವರು ಸಾರ್ವಜನಿಕರು ಈ ರೀತಿಯಲ್ಲಿ ಅವರೆಲ್ಲರೂ ಕೈ ಜೋಡಿಸಿದ್ರೆ ಎಲ್ಲ ಶಾಲೆಗಳು ಇದೇ ಥರ ಆಗ್ತವೆ. ಪ್ರಾಯಶಃ ಈ ಶಾಲೆ ನೋಡೋಕ್ಕೆ ಭಾಳ ಸಂತೋಷ ಆಗ್ತಾ ಇದೆ. ನಮ್ಮ ಶಿವಮೊಗ್ಗದಲ್ಲಿ ಇರ್ತಕ್ಕಂಥ ಯಾವುದೇ ಖಾಸಗಿ ಶಾಲೆಗಿಂತಲೂ ಕಡಿಮೆ ಇಲ್ಲ, ಅವೆಲ್ಲಕ್ಕಿಂತಲೂ ಚೆನ್ನಾಗಿದೆ. ಮತ್ತು ಇಲ್ಲಿ ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಶಿಕ್ಷಕರಿದ್ದಾರೆ ಸರ್. ಇವೆಲ್ಲ ಅಷ್ಟು ಗೊತ್ತಾಗಲ್ಲ,
ಒಳ್ಳೆ ಪಾಠ ಮಾಡ್ತಾರೆ, ಒಳ್ಳೆ ಎಲ್ಲ ರೀತಿಯಲ್ಲೂ ಅವರು ಮೆರಿಟೆಡ್ ಟೀಚರ್ಸು. ಇಂಥ ಕಡೆ ನಮ್ಗೆ ಸರ್ಕಾರಿ ಶಾಲೆಗೆ ಬಂದರೆ ಅವ್ರಿಗೆ ಒಳ್ಳೆ ಪಾಠ ಸಿಗುತ್ತೆ, ಇಂಗ್ಲೀಷ್ ಮೀಡಿಯಮ್ ಆಗಲಿ ಕನ್ನಡ ಮೀಡಿಯಮ್ ಆಗಲಿ ಎಲ್ಲವೂ ಸಿಗುತ್ತೆ. ಎಲ್ಲ ಸರ್ಕಾರ ಪಿ ಎಂ ಶ್ರೀ ಯೋಜನೆಯಲ್ಲಿ ಎಲ್ಲ ರೀತಿಯಲ್ಲೂ ಹಣಕಾಸಿನ ಅನುದಾನ ಕೊಟ್ಟಿದೆ. ಅದ್ರ ಜೊತೆಯಲ್ಲಿ ದಾನಿಗಳನ್ನು ಬಳಸ್ಕೊಂಡು ನಮ್ಮ ಮಾಜಿ ಕಾರ್ಪೊರೇಟರ್ ಮೆಂಬರ್ಸು ಅವರೆಲ್ಲ ಬಳಸ್ಕೊಂಡು ಇನ್ನೂ ಒಳ್ಳೆ ರೀತಿಯಲ್ಲಿ ಇದು ಶಾಲೆಯನ್ನು ಅಭಿವೃದ್ಧಿ ಮಾಡಿದ್ದಾರೆ. ಈ ನಮ್ಮ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸೋದ್ರಿಂದ ಮಕ್ಕಳ ಒಂದು ಶೈಕ್ಷಣಿಕ ಗುಣಮಟ್ಟನೂ ಹೆಚ್ಚಾಗುತ್ತೆ, ಮತ್ತು ಅವರಲ್ಲಿ ಎಲ್ಲ ರೀತಿಯಲ್ಲೂ ಒಳ್ಳೆ ಭಾವನೆಗಳು ಮೂಡ್ತವೆ. ಆದ್ದರಿಂದ ಇದೊಂದು ಒಳ್ಳೆ ಶಾಲೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶಿಕ್ಷಣ ಸಂಯೋಜಕನಾಗಿ ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಾಗ ಈ ಶಾಲೆ ಕೇವಲ 8 ಮಕ್ಕಳಿಂದ ಮುಚ್ಚುವ ಹಂತದಲ್ಲೂ ಒಬ್ಬರೇ ಟೀಚರ್ಸ್ ಇದ್ದರು. ಆಗ ಒಂದು ವರ್ಗಾವಣೆಯಲ್ಲಿ ರಾಮಾಚಾರ್ಯ ಸರ್ ಅವ್ರು ಕೇಳಿದರು, ಸರ್ ಈ ಶಾಲೆ ಮುಚ್ಚೋಗುತ್ತೆ, ಈ ಶಾಲೆನ ತಗೊಳ್ಳೋ ಬೇಡ ಅಂತ ಕೇಳಿದರು. ಆಗ ನಾನು ಹೇಳಿದೆ, ನಮ್ಮ ಎಲ್ಲ ಪ್ರಯತ್ನಗಳನ್ನು ಮಾಡೋಣ, ಆಗ ಯಶಸ್ವಿ ಆಗದಿದ್ದರೆ ನೀವೇ ಆ ಶಾಲೆಯನ್ನು ಮುಚ್ಚುವಂತ್ರಿ. ಸೋಲನ್ನು ಯಾವಾಗಲೂ ಪ್ರಯತ್ನ ಪಡೆದೇ ಒಪ್ಪಿಕೊಳ್ಳಬಾರ್ದು, ಎಲ್ಲ ಪ್ರಯತ್ನ ಪಟ್ಟ ಮೇಲೆ ಸೋಲನ್ನು ಬೇಕಾದ್ರೆ ಒಪ್ಪಿಕೊಳ್ಳೋಣ ಅಂತ ಅವ್ರಿಗೆ ಹೇಳಿದೆ. ರಾಮಾಚಾರ್ಯ ಸರ್ ಅವರು ಅದರಂತೆ ಈ ಶಾಲೆಯನ್ನು ತೆಗೆದುಕೊಂಡ್ರು. ಅದಾದ ನಂತರ ಈ ಎಲ್ಲ ಏರಿಯಾದ ತುಂಬೆಲ್ಲ ಒಂದು ಜಾಗೃತಿಯನ್ನು ಮೂಡಿಸಿದರು. ಮೊದಲಿಗೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಹೇಳಿ ಇದಕ್ಕೆ ಸ್ಯಾಂಕ್ಷನ್ ಆಗಿ LKG UKGಯಿಂದ ಆಂಗ್ಲ ಮಾಧ್ಯಮವನ್ನು ಪ್ರಾರಂಭಿಸಿದ್ವಿ. ಎಲ್ಲ ಶಾಲೆಗಳಿಗೆ ಒಂದು ಮಾದರಿ, ಪೋಷಕರು, ವಿದ್ಯಾರ್ಥಿಗಳು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಇವರೆಲ್ಲರೂ ಒಟ್ಟುಗೂಡಿದ್ರೆ ಒಂದು ಶಾಲೆಯನ್ನು ಯಾವ ರೀತಿ ಬೆಳೆಸ್ಬೋದು ಅನ್ನೋದಕ್ಕೆ ಇದೊಂದು ಮಾದರಿಯಾಗಿ ನಿಂತಿದೆ. ನಮಸ್ಕಾರ. ನನ್ನ ಮಗನಿಗೆ 2019 ಕೋವಿಡ್ ಟೈಮಲ್ಲಿ ಯಾವ ಸ್ಕೂಲಿಗೆ ಹಾಕಬೇಕು ಅನ್ನೋ ಗೊಂದಲದಲ್ಲಿ ನಾನು ಸಿಗಾಕೊಂಡಿದ್ದೆ. ನನ್ನ ಹಿರಿಯ ಮಗನಿಗೆ ಪ್ರೈವೇಟ್ ಶಾಲೆಯಲ್ಲಿ ಓದಿಸಿದ್ದೆ ನಾನು. 19 ಸಮಸ್ಯೆ ಆಗಿದ್ದೇನಾಯಿತು, ಕೋವಿಡ್ ಟೈಮ್ ಎಲ್ಲ ಶಾಲೆಗಳು ಒಂದು ಸಂಕಷ್ಟದ ಸ್ಥಿತಿಯಲ್ಲಿ ಬಂತು. ಆ ಟೈಮಲ್ಲಿ ಈ ಒಂದು ನಮ್ಮ ಸರ್ಕಾರಿ ಶಾಲೆಗಳಿಗೆ ಅದೇ ಮೂಮೆಂಟಲ್ಲಿ ನಮಗೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಆಯಿತು. ಅದೇ ಟೈಮಲ್ಲಿ ನಾನು ಇಲ್ಲಿಗೆ ಬಂದುಬಿಟ್ಟು ಈ ಸ್ಕೂಲ್ ನಾವು ಯಾಕೆ ಅಡ್ಮಿಟ್ ಮಾಡಬಾರ್ದು ಅಂತ ಯೋಚನೆ ಮಾಡಿಬಿಟ್ಟು ರಾಮಾಚಾರ್ಯ ಸರು, ಆಮೇಲೆ ರೂಪಾ ಮೇಡಮು, HM ಇವರೆಲ್ಲ ಬಂದು ಭೇಟಿ ಆಗಿಬಿಟ್ಟು ನಮ್ಮ ಮಗನಿಗೆ ಈ ಥರ ಹಿಂಗೆ 1 ಸ್ಟ್ಯಾಂಡರ್ಡಿಗೆ ಹಾಕಬೇಕು ಅಂತ ಯೋಚನೆ ಮಾಡಿ ಇಲ್ಲಿ ಬಂದಿದ್ದೀವಿ. ನಾವು ಅಡ್ಮಿಷನ್ ಮಾಡಿಸ್ತೀವಿ ಅಂತ ಹೇಳಿ ಅಡ್ಮಿಷನ್ ಮಾಡಿಸ್ತಾರೆ. ಇಲ್ಲಿವರೆಗೂ ನಾವು 5 ಕ್ಲಾಸ್ ಹುಡುಗ. ಇಲ್ಲಿ ಪ್ರತಿಯೊಂದು ರೀತಿಯ ಸ್ಪೆಷಲಿಟೀಸ್ ಇದೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ವಾರ್ಡಿನ ಕೌನ್ಸಿಲರು ಸುನೀತಾ ಅಣ್ಣಪ್ಪವರ ಒಂದು ಸಹಾಯ ಇದರಲ್ಲಿ ತುಂಬ ಇದ್ದಾವೆ ಸರ್. ಅದೇ ರೀತಿ ನಮ್ಮ ಶಾಲೆಯ ಸಿಬ್ಬಂದಿ ಏನಿದೆ ಸಂಪೂರ್ಣವಾಗಿ ಪ್ರತಿಯೊಂದು ರೀತಿಯ ಸಬ್ಜೆಕ್ಟ್ ಇರ್ಬೋದು, ಆಮೇಲೆ ಊಟ ಇರ್ಬೋದು, ಶಾಲಾ ಒಂದು ಸ್ವಚ್ಛತೆ ಇರ್ಬೋದು, ಮಕ್ಕಳಿಗೆ ಯಾವ ರೀತಿ ಈ ರೀತಿ ನಡ್ಕೊಂಡು ಹೋಗ್ಬೇಕು, ಜೀವನದಲ್ಲಿ ಯಾವ ರೀತಿ ಕೆಲಸಗಳನ್ನು ಮಾಡಬೇಕು, ಅಭ್ಯಾಸ ಯಾವ ರೀತಿ ಮಾಡಬೇಕು, ಪ್ರತಿಯೊಂದು ಚಟುವಟಿಕೆಗಳನ್ನು ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ನನ್ನ ಮಕ್ಕಳು ಇಬ್ಬರು ಇಲ್ಲೇ ಹೋಗ್ತಾ ಇರೋದು, ಒಬ್ಬರು 3rd standard, ಒಬ್ಬರು LKG ಹೋಗ್ತಾ ಇದ್ದಾರೆ. ಎಜುಕೇಷನ್ ವೈಸ್ ಬಂದರೆ ಪ್ರೈವೇಟ್ಗಿಂತ ಇಲ್ಲಿಂದೇ ತುಂಬ ಚೆನ್ನಾಗಿದೆ. ನಾನು ಬೇರೆ ಕಡೆ ಪ್ರೈವೇಟ್ ಕಡೆ ಎಲ್ಲ ವಿಸಿಟ್ ಮಾಡಿ ಬಂದಿದ್ದೆ, ನಂಗೆ ಇಲ್ಲೇ ಬೆಟರ್ ಅನ್ನಿಸ್ತು. ಮಕ್ಕಳು ತುಂಬ ಚೆನ್ನಾಗಿ ಕಲಿತು. ನನ್ನ ಮಗಳಿಗೆ ಆ ಅನ್ನೋದು ಬರ್ತಾ ಇರಲಿಲ್ಲ. ಕೊರೋನಾ ಟೈಮಲ್ಲಿ ನನ್ನ ಮಗಳು ಸೇರಿದ್ದು ತುಂಬ ಚೆನ್ನಾಗಿ ಇವಾಗ ಓದ್ತಾಳೆ ಕೂಡ. ಸ್ಕೂಲಿನ ಬಗ್ಗೆ ಹೇಳೋದಾದರೆ ಟೀಚರ್ಸ್ ಅಷ್ಟೇ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ. ಆ್ಯಂಡ್ ಊಟದ ಬಗ್ಗೆ ಆಗಲಿ, ಸರ್ ಬಗ್ಗೆ ಆಗಲಿ, ಎಲ್ಲದೂ ಅಷ್ಟೇ. ಓಕೆ, ಎಲ್ಲ ಚೆನ್ನಾಗಿದೆ, ಎಜುಕೇಷನ್ ಎಲ್ಲ ಚೆನ್ನಾಗಿದೆ. ನನ್ನ ಮಗಳ ಹೆಸರು ನಿವೇದಿತಾ, ಈಗ 4th standard ಓದ್ತಾ ಇದ್ದಾಳೆ. ಅವಳನ್ನ ಸೇರಿಸಿದ್ದು ನಾನು UKGಯಲ್ಲಿ, ಅದು ಕೊರೋನಾ ಟೈಮಲ್ಲಿ ನಾನು ಬಂದು ಸೇರಿಸಿದ್ದು ಸರ್. ಕೊರೋನಾ ಟೈಮಲ್ಲಿ ಆ ಟೈಮಲ್ಲಿ ಮಕ್ಕಳಿಗೆ ಎಲ್ಲಿ ಸೇರಿಸ್ಬೇಕು ಏನು ಅನ್ನೋದು ನನ್ನ ಮೈಂಡಾಗಿ ಇರಲಿಲ್ಲ ಸರ್. ಹಂಗಾಗಿ ಇಲ್ಲಿ ಬಂದು ನಾವು ವಿಸಿಟ್ ಕೊಟ್ಟಿದ್ವಿ. ರಾಮಾಚಾರ್ಯ ಸರ್ ಏನದು ಸೀಟ್ ಇಲ್ಲ ಕಣಮ್ಮ ಅಂದರು ಸರ್. ಇನ್ನೊಂದು ರಿಕ್ವೆಸ್ಟ್ ಸರ್, ನನ್ನ ಮಗಳು ಸೇರಿಸ್ರಿ UKGಗೆ ಅಂತ ಹೇಳಿದ್ಮೇಲೆ ಜಾಯ್ನ್ ಮಾಡಿರಿ ಅಂದರು. ಜಾಯ್ನ್ ಮಾಡಿಸಿದೆ ಸರ್. ಅಲ್ಲಿಂದಲೂ ಇಲ್ಲಿವರೆಗೂ ನನ್ನ ಮಗಳದ್ದು ಏನು ರಿಮಾರ್ಕ್ ಇಲ್ಲ ಸರ್. ಚೆನ್ನಾಗಿ ನಡೀತಾನೆ ಇದೆ ಕ್ಲಾಸು, ಇನ್ನೂ ಚೆನ್ನಾಗಿ ನಡೀಬೇಕು. ಎಲ್ಲ ವಿಷಯದಲ್ಲೂ ಪ್ರೈವೇಟ್ಗಿಂತ ಹೋಲಿಸಿದ್ರೆ ಇಲ್ಲಿ ಆಟೋಟದಲ್ಲಾಗಲಿ, ಬೇರೆ ಆ್ಯಕ್ಟಿವಿಟೀಸಲ್ಲಾಗಲಿ, ಎಲ್ಲದರಲ್ಲೂ ಚೆನ್ನಾಗಿದೆ ಸರ್ ಇಲ್ಲಿ. ನಾನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಶಾಲೆಯ ಮುಖ್ಯ ಶಿಕ್ಷಕಿ. ನನ್ನ ಹೆಸರು ಸಿ ದಾನೇಶ್ವರಿ ಅಂತ. ನಮ್ಮ ಶಾಲೆಯು PMC ಶಾಲೆಯಾಗಿ ಆಯ್ಕೆಯಾಗಿದ್ದು ಈ PMC ಯೋಜನೆಯಲ್ಲಿ ನಮ್ಮ ಶಾಲೆಗೆ ತುಂಬ ಒಳ್ಳೆಯ ಉತ್ತಮ ರೀತಿಯ ಗುಣಮಟ್ಟದ ಶಿಕ್ಷಣವನ್ನು ಮತ್ತು ಉತ್ತಮ ರೀತಿಯ ಭೌತಿಕ ಸ್ಥಿತಿಯನ್ನು ಕಾಪಾಡಿಕೊಳ್ಳೋದಕ್ಕೆ PMC ಯೋಜನೆಯಲ್ಲಿ ಅನುದಾನಗಳು ಬಂದಿದ್ದು ಈಗ 2024-25 ಸಾಲಿನಲ್ಲಿ 1ನೇ ತರಗತಿಗೆ 35 ಮಕ್ಕಳು, ಹಾಗೆ ಎಲ್ಲ ಕ್ಲಾಸ್ಗಳು ಸೇರಿ ಒಟ್ಟು 220 ಮಕ್ಕಳು ಶಾಲೆಯಲ್ಲಿದ್ದಾರೆ. LKG UKG 60 ಮಕ್ಕಳು ಇದ್ದಾರೆ. ಈಗ ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕ, ಉಚಿತ ಸಮವಸ್ತ್ರ ಎರಡು ಜೊತೆ,
ಎರಡು ಜೊತೆ ಹಾಗೆ ಮತ್ತು ಇವಾಗ ಎಲ್ಲ ಪಠ್ಯಪುಸ್ತಕಗಳು ವಿತರಣೆಯಾಗಿದ್ದು ಈ ವರ್ಷದಲ್ಲಿ ಮಕ್ಕಳಿಗೆ ಡೈರಿಯನ್ನು ವಿತರಣೆ ಮಾಡಿದ್ದಾರೆ. ಹಾಗಾಗಿ ಇನ್ನು ಉಳಿದಂತೆ ನಮ್ಮ ಎಲ್ಲ ಶಿಕ್ಷಕ ವೃಂದದವರು ಎಲ್ಲ ಚಟುವಟಿಕೆಗಳನ್ನು ಪಿ ಎಂ ಶ್ರೀ ಯೋಜನೆ ಅಡಿಯ ಜೊತೆಗೆ KPS ಅನುದಾನದ ಅಡಿಯಲ್ಲಿ ಬರುವಂಥ ಎಲ್ಲ ಚಟುವಟಿಕೆಗಳಿಗೂ ಕೂಡ ಪಾಲುದಾರರಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಪ್ರತಿ ಹಂತದಲ್ಲೂ ಪ್ರತಿ ತರಗತಿಯಲ್ಲೂ ಚಟುವಟಿಕೆ ಆಧಾರಿತವಾಗಿ ಶಿಕ್ಷಣವನ್ನು ನೀಡ್ತಾ ನಮ್ಮ ಮಕ್ಕಳು ಕಲಿಕೆಯಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಪೋಷಕರೊಂದಿಗೂ ಕೂಡ ನಾವು ಪ್ರತಿದಿನವೂ ಪೋಷಕರ ಜೊತೆಗೆ ಸಂಪರ್ಕದಲ್ಲಿರ್ತೀವಿ ಅಂತ ಹೇಳಿ ನಮ್ಮ ಸಂಸದರ ಒಂದು ಸಹಕಾರದಿಂದ PM ರೂರಲ್ಗೊಂದು ಸಿಟಿಗೊಂದು ಅಂತ ಸ್ಯಾಂಕ್ಷನ್ ಆಗಿತ್ತು. ಇಲ್ಲಿ ಬೆಳವಣಿಗೆ ನೋಡಿಬಿಟ್ಟು ನಮ್ಮ BY ರಾಘವೇಂದ್ರ ಅವರು ಕೂಡ ಇದಕ್ಕೆ ಸಹಕಾರ ಕೊಟ್ಟರು. ಹಾಗಾಗಿ ಈ ಸ್ಕೂಲು PMC ಯೋಜನೆಯಲ್ಲಿ ನಮ್ಗೆ ಆಯ್ಕೆ ಆಗಿರೋದ್ರಿಂದ ಸಾಕಷ್ಟು ಫೆಸಿಲಿಟಿಗಳು ಅಲ್ಲಿಂದ ಅವರು ತರಕಾರಿ ಬೆಳೆಸೋದ್ರಿಂದ ಹಿಡಿದು ಮಕ್ಕಳಿಗೆ ಯಾವ್ಯಾವ ರೀತಿ ಎಜುಕೇಷನ್ ಪ್ರಾಕ್ಟಿಕಲಿ ಕೊಡಬೇಕಂತ ಹೇಳ್ಬಿಟ್ಟು ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಇದೆ. ಅದ್ರ ಪ್ರಕಾರ ಈ ಸ್ಕೂಲಲ್ಲಿ ಮಕ್ಕಳಿಗೆ ಇದು ಪಾಠ ಅಲ್ಲದೆ ಜೊತೆಲಿ ನಮ್ಮ ಪ್ರಾಕ್ಟಿಕಲಿನೂ ಅವ್ರಿಗೆ ಒಂದಿಷ್ಟು ನಾಲೆಡ್ಜ್ ಸಿಗ್ತಾ ಇದೆ. ಕಂಪ್ಯೂಟರು ಅಷ್ಟೇ ತುಂಬ ಎಚ್ಚರಿಕೆ, ಕಂಪ್ಯೂಟ್ರು ಮಕ್ಕಳಿಗೆ ಕಲಿಯೋಕ್ಕೆ ಎಲ್ಲ ಥರದ ಒಂದು ಫೆಸಿಲಿಟಿ ಇಲ್ಲಿ ಸಿಕ್ಕಿದೆ PMC. ಯೋಜಿಸುತ್ತಾ ಯೋಜಿಸುತ್ತಾ